I first. Today I felt so happy when I went to China. They honored me. They have given me titles. The day I came back, next day again they are calling me. Acharya, please come. So this thing I have received. ನನ್ನ ಹೆಸರು ಆಚಾರ್ಯ ರಘು ಅಂತ. ಐ ಆಮ್ ಅ ಫೌಂಡರ್ ಆಫ್ ಒಂದು ಝೆನ್ ಮೊನಾಸ್ಟ್ರಿ ಅಂತ ಒಂದು ಇದೆ, ಅಂದರೆ ಧ್ಯಾನಕ್ಕೆ ಒಂದು ಮೊನಾಸ್ಟ್ರಿ ಇದೆ, ಅದು ಬಿಟ್ಟು ಶಾವ್ಲಿನ್ ಹೆರ್ಮಿಟೇಜ್ ಅಂತ ಇನ್ನೊಂದಿದೆ. ದಿ ಐ ಆಮ್ ದ ಫೌಂಡರ್ ಆಫ್ ದಿಸ್ ಟೂ ಥಿಂಗ್ಸ್. ಮೊದಲು ಏನಂದರೆ 17 ಇಯರ್ಸ್ನಿಂದ ನಾವು ಈ ಪರಿಶೋಧನ ಮಾಡ್ತಾ ಇದ್ದೇವೆ ಬೋಧಿಧರ್ಮ ಅವ್ರ ಬಗ್ಗೆ. ಈ 17 ಇಯರ್ಸ್ ಜರ್ನಿಯಲ್ಲಿ, ಈ ಪ್ರಯಾಣದಲ್ಲಿ ನಮಗೆ ಏನೇನು ವಾಟ್ ಆಲ್ ದ ಥಿಂಗ್ಸ್ ಇನ್ ದ ದಿಸ್ ರಿಸರ್ಚ್ ಇನ್ ದಿಸ್ ಪರಿಶೋಧನೆ ಏನೇನು ಸಿಕ್ಕಿದವೋ ಅದು ಎಲ್ಲ ಜೋಡಿಸಿ ನಾವು ಒಂದು ಪುಸ್ತಕ, ಐ ಹ್ಯಾವ್ ಆಥರ್ಡ್ ದಿಸ್ ಬುಕ್, ಇಟ್ ಇಸ್ ಕಾಲ್ಡ್ ಬೋಧಿಧರ್ಮ ರೀಟೋಲ್ಡ್. ಇದು ಪಬ್ಲಿಷ್ ಮಾಡಿದೆ ಅವರಂದರೆ MLBD ಮೋತಿಲಾಲ್ ಬನಾರಸಿ ದಾಸ್ ಪಬ್ಲಿಷರ್ಸ್ ಅಂತ. ಸೆಕೆಂಡ್ ಬೆಸ್ಟ್ ಇನ್ ದ ವರ್ಲ್ಡ್ ಫಾರ್ ಇಂಡಾಲಜಿ ಸ್ಟಡೀಸ್ ಅಂತ ಹೇಳ್ತಾರೆ ಜನ. ಇದು ಈ ಬುಕ್ಕಲ್ಲಿ ನಾವು ಹೊಸ ವಿಷಯಗಳು ಏನಂದರೆ, ವಾಟ್ ಡಿಡ್ ಐ ರಿವೀಲ್ಡ್, ಏನಂದರೆ ಬೋಧಿಧರ್ಮ ಅವ್ರ ಬಗ್ಗೆ ನಿಮಗೆ ಇಂಟರ್ನೆಟಲ್ಲಿ ಇಲ್ಲಾಂದರೆ ವಿಕಿಪೀಡಿಯಲ್ಲಿ ಅಲ್ಲಿ ಇಲ್ಲಿ ಸಿಕ್ಕುತ್ತೆ. ಬಟ್ ದೇರ್ ಆರ್ ಸಮ್ ಮಿಸ್ಕಾನ್ಸೆಪ್ಷನ್ಸ್, ಅಂದರೆ ದುರಭಿಪ್ರಾಯಗಳಿದ್ದಾವೆ. ಏನದು ಕರೆಂಟ್ಲಿ ಅಂದರೆ ಪ್ರಸ್ತುತ ವೆಸ್ಟರ್ನ್ ವರ್ಲ್ಡ್ ಅಂದರೆ ವೆಸ್ಟರ್ನ್ ಪಾಶ್ಚಾತ್ಯ ದೇಶಗಳು, ದೇ ಆರ್ ನಾಟ್ ಎಗ್ರೀಯಿಂಗ್ ದಟ್ ಬೋಧಿಧರ್ಮ ಇಸ್ ಎ ಹಿಸ್ಟಾರಿಕಲ್ ಪರ್ಸನ್ ಅಂತ ಎಗ್ರೀನೇ ಮಾಡ್ತಾ ಇಲ್ಲ. ಅವರು ಒಂದು ಕಾಲ್ಪನಿಕ, ಅವ್ರ ಹಿಸ್ಟರಿಯಲ್ಲಿ ಎಕ್ಸಿಸ್ಟಿಂಗ್ ಏನಿಲ್ಲ, ಒಂದು ಪರ್ಸನ್ ಏನಿಲ್ಲ ಅಂತ ಆರ್ಗ್ಯೂ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಯೂನಿವರ್ಸಿಟೀಸ್. ರೀಸೆಂಟ್ಲಿ ಫ್ರಮ್ ಹವೈನ್ ಯೂನಿವರ್ಸಿಟಿ ಮೇರ್ ಶೈರ್ ಅಂತ ಒಂದು ಇಸ್ರಾಯಲಿ, ಹಿ ಹ್ಯಾಸ್ ಬ್ರಾಟ್ ದಟ್ ಶಾವ್ಲಿನ್ ಟೆಂಪಲ್ ಅಂತ, ಅದರಲ್ಲಿ ಅವರು ಕ್ಯಾನ್ಸಲೇ ಮಾಡಿಬಿಟ್ಟರೆ, ಇವರು ಲೆಜೆಂಡ್ರಿ ಫಿಗರನ್ನೂ ಇಲ್ಲ ಅಂತ. ಅದಕ್ಕೂ ವ್ಯತಿರೇಕ ಅದು, ಇದೆಲ್ಲನೂ ನಾವು ಜೋಡಿಸಿ ಏನಂದರೆ ಅದು ತಪ್ಪು. ಅದು ಬೋಧಿಧರ್ಮ ಅವರು ಒಂದು ಹಿಸ್ಟಾರಿಕಲ್ ಫಿಗರ್, ಅವರು ಒಂದು ಬ್ಲಡ್ ಆ್ಯಂಡ್ ಫ್ಲೆಶಲ್ಲಿ ಒಂದು ಹ್ಯೂಮನ್ ಬೀಯಿಂಗ್ ಥರ ಈ ಎತ್ ಮೇಲೆ ಈ ಭೂಮಿ ಮೇಲೆ ನಡೆಸಿದ ಒಂದು ಚಾರಿತ್ರಾತ್ಮಕ ವ್ಯಕ್ತಿ ಅಂತ ಮೊದಲು ಅದನ್ನು ಪ್ರೂವ್ ಮಾಡಿದ್ವಿ. ಅದು ಬಿಟ್ಟು ಅವ್ರ ಪೆಡಿಗ್ರಿ ಅಂದರೆ ಅವರ ವಂಶಾಂಕುರ ಎಲ್ಲಿನಿಂದ ಇದೆ, ಅವರೇನು ಪಲ್ಲವ ಪುಂಸ ಎಲ್ಲಿಂದ ಬಂದಿದ್ದರು, ಸದರ್ನ್ ಇಂಡಿಯಾದಲ್ಲಿ ಎಲ್ಲಿ ಅವರ ಮನೆ ಏನಂತ, ಇದು ಒಂದು ಬೇರೆ ವಿಷಯ. ಅದು ಬಿಟ್ಟು ಇನ್ನೊಂದೇನೆಂದರೆ ಶಾವ್ಲಿನ್ ಕುಂಗ್ಫಾ ಅಂದರೆ, ಶಾವ್ಲಿನ್ ನಿಮ್ಗೆ ಗೊತ್ತಿರಬಹುದು. ಈ ಶಾವ್ಲಿನ್ ಕುಂಗ್ಫಾಕ್ ಏನಂದರೆ ಜನ ಹೇಳ್ತಾರೆ ಟುಡೇಸ್ ಅಂದರೆ ನೌಡೇಸ್, ನಿಮಗೆ ವಿಕಿಪೀಡಿಯಲ್ಲಿ ನೋಡಿ, ಬೋಧಿಧರ್ಮ ಅವರು ಫೌಂಡರ್ ಇಲ್ಲ, ಬೇರೆ ದಾವೋಯಿಸ್ಟ್ ಕಲ್ಚರ್ ಚೈನೀಸ್ ಕಲ್ಚರ್ ಅವರು ಈ ಶಾವ್ಲಿನ್ ಕುಂಗ್ಫಾ ಶುರು ಮಾಡಿದರು, ಇದು ಬೋಧಿಧರ್ಮವಾದ ರಾಂಗ್ ಆಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಖಂಡಿಸಿ ನಥಿಂಗ್ ಡೂಯಿಂಗ್, ಈ ಶಾವ್ಲಿನ್ ಕುಂಗ್ಫಾ ಕಲ್ಚರು, ಈ ಶಾವ್ಲಿನ್ ಕಲ್ಚರು, ಈಜಿಂಗ್ ಜಿಂಗ್ ಅಂತ ಬೇರೆ ಕಲ್ಚರ್ ಇದೆ, ಅದೆಲ್ಲನೂ ನಾವು ತುಂಬ ಡೀಪ್ ಹೋಗಬೇಕು, ಅದು ಬಿಡಿ. ಇದು ಎಲ್ಲನೂ ಬೋಧಿಧರ್ಮ ಅವರದೇನಂತ ಇದು ನಾವು ಪ್ರೂವ್ ಮಾಡಿದ್ವಿ. ಇದು ಬಿಟ್ಟು ಇವರು ಅಜ್ಜಗಳಂದರೆ ವೇರ್ ಆರ್ ಫುಟ್ ಪ್ರಿಂಟ್ಸ್ ಆಫ್ ಬೋಧಿಧರ್ಮ, ಅದು ಸ್ಟ್ರೇಸ್ ಮಾಡುತ್ತಾ 4,000 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಿ ಚೈನೀಸಲ್ಲಿ, ಚೈನೀಸ್ ಅವರು ಎಂಬಾಸಿಡರ್ ನಮಗೆ ಸಪೋರ್ಟ್ ಮಾಡಿದರು, ಸ್ಪೆಷಲ್ ವೀಸಾ ಕೊಟ್ಟಿದ್ದಾರೆ ಅವರು. ಆ ಚೈನೀಸ್ ಮೊನಾಸ್ಟಿಕ್ ಪಬ್ಲಿಕ್ಕು ಅಂದರೆ ಅವ್ರ ಮೊನಾಸ್ಟಿಕ್ ಮಠಾಧಿಪತಿಗಳು ಇರಲಿ, ಇಲ್ಲಾಂದರೆ ಅವ್ರ ಫಾಲೋವರ್ಸ್ ಇರಲಿ, ನಾರ್ಮಲ್ ಜನ ಇರಲಿ, ತುಂಬ ಸಪೋರ್ಟ್ ಕೊಟ್ಟಿದ್ದರು. ಊಟ, ಸ್ಟೇಯಿಂಗ್, ಟ್ರಾವೆಲ್ ಏನು ಬೇಕಂದರೆ ಅದು, ಈ ಥರ ಸಪೋರ್ಟ್ ನಮಗೆ ಎಲ್ಲಿ ಸಿಗಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಪೀಪಲ್ ಆ್ಯಂಡ್ ಆಲ್ ಮೈ ಫಾಲೋವರ್ಸ್. ಇದು ಎಲ್ಲನೂ ಟ್ರಾವೆಲ್ ಮಾಡಿ ನಾವೇನೆಂದರೆ ಹಳೇ ತುಂಬ ಓಲ್ಡ್ ಮೊನಾಸ್ಟ್ರಿಗಳು ಏನೇನಿದಾವೆ, ಝೆನ್ ಮೊನಾಸ್ಟ್ರಿಗಳು. ಝೆನ್ ಅಂದರೆ ಚಾನ್ ಅಂತ ಹೇಳ್ತಾರೆ ಚೈನಾದಲ್ಲಿ, ನಮ್ಮ ಇಂಡಿಯಲ್ಲಿ ಧ್ಯಾನ ಅಂತ. ಸುಮಾರು 20 ಮೊನಾಸ್ಟ್ರಿಗಳು ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿ ನಮಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದ್ದು. ಏನು ಸ್ಪೆಷಲ್ ಪರ್ಮಿಷನ್ ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಹೋಗಿದ್ರ ಮೇಲೆ ಅಲ್ಲಿ 6th ancestor ಟೆಂಪಲ್ ಇದೆ. ಆ 6th ancestor ಟೆಂಪಲ್ ಅದು 1,400 years ಓಲ್ಡ್ ಮಮ್ಮಿ ಇದೆ, ಡೆಡ್ ಬಾಡಿ. ಅದು ನಿಮಗೆ ಇನ್ಸೈಡ್ ಪರ್ಮಿಟ್ ಮಾಡಲ್ಲ, ದೂರದಿಂದ ನೋಡಿಕೊಂಡು ಆ ಥರ ಕೈ ಜೋಡಿಸಿ ಹೋಗಬೇಕಷ್ಟೇ. ನಮ್ಗೆ ಅದು ಸ್ಪೆಷಲ್ ಪರ್ಮಿಷನ್, ಅದು ನಮ್ಮದೇನೋ ಪುನರ್ಜನ್ಮ ಸುಕೃತಿ ಅಂತಲೇ ಹೇಳ್ಬೋದು. ಅದು ಡೈರೆಕ್ಟ್ ವಿಸಿಟ್ ಇಲ್ಲ, ವಿಡಿಯೋಗ್ರಫಿ ಮಾಡೋಕ್ಕೆ ಫುಲ್ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಅದೇ ಥರ ಶಾವ್ಲಿನಲ್ಲಿ ಇನ್ಸೈಡ್ ಚಾಂಬರ್ಸು, 1,000 pillars ಬುದ್ಧ ಹಾಲ್ ಅಂತ ಇರುತ್ತೆ, ವೈರೋಚನ ಹಾಲ್ ಅಂತ, ಅಲ್ಲಿ ಸೀನಿಯರ್ ಮೋಸ್ಟ್ ಮಾಂಗ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಬೇರೆಯವರಿಗೆ, ಟೂರಿಸ್ಟ್ ಅವ್ರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ. ನಿಮಗೆ ಮಿಂಗ್ ಡೈನಾಸ್ಟಿ ಫ್ರೆಸ್ಕೋಸ್ ಅಂದರೆ ಅಜಂತಾ ಎಲ್ಲೋರ ಥರ ಗೋಲ್ಡ್ ಮೇಲೆ ನಿಮಗೆ ತುಂಬ ಪೇಂಟಿಂಗ್ಸ್ ಇದ್ದಾವೆ, 100s of years ಓಲ್ಡ್. ಅದು ನಿಮಗೆ ಫ್ಲ್ಯಾಶ್ ಯೂಸ್ ಮಾಡೋಕ್ಕೆ ಆಗಲ್ಲ, ಒಳಗಡೆಗೆ ಎಂಟ್ರಿಗೇನು ಆಗಲ್ಲ. ಅಂಥ ಜಾಗದಲ್ಲಿನೂ ನಮಗೆ ಪರ್ಮಿಷನ್ ಕೊಟ್ಟಿದ್ರು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ, ಡಾಕ್ಯುಮೆಂಟ್ರಿ ಮಾಡೋಕ್ಕೆ. ಇದೆಲ್ಲ ಜೋಡಿಸಿ ಅವರ್ಸ್ ಆಫ್ ಫೂಟೇಜ್ ಅಂದರೆ ಸುಮಾರು 20 hours ಆಫ್ ಫೂಟೇಜ್ ನಾವು ರೆಕಾರ್ಡ್ ಮಾಡಿ ವಾಪಸ್ ಇಂಡಿಯಾ ಬಂದಿದ್ವಿ. ಇದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬಹುದಂತ, ಇದು ನಮ್ಮ ಕಲ್ಚರು, ನಮ್ಮ ಇಂಡಿಯಾ ಕಲ್ಚರು, ನಮ್ಮ ಬೋಧಿಧರ್ಮ ಅವರು. ಅಲ್ಲಿ ಬೋಧಿಧರ್ಮ ಅಂದರೆ ಪಿಕು ಆನ್ ಬ್ರಾಹ್ಮಿಣ್ ಅಂತ ಗ್ರೇಟ್ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ. ಅವ್ರದ್ದು ಇದು ಇನ್ನೂ ಪ್ರಾಚುರ್ಯ ಸಿಗಬೇಕು, ಅದು ಇನ್ನೂ ನಾವು ವಿ ಹ್ಯಾವ್ ಟು ಯುನೋ ಶೋ ಟು ದ ಪಬ್ಲಿಕ್ ಅಂತ. ಇದ್ರ ಮೇಲೆ ಆಲ್ರೆಡಿ ಥೈಲೆಂಡ್ ಪೀಪಲ್ 6 episodes ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ ಗ್ಲೋಬಲ್ ಟಿ ವಿ ಅಂತ. ಜಸ್ಟ್ 1 month before ನಿಮಗೆ ಸಿಕ್ಕಿದೆ, ಆಲ್ರೆಡಿ ದೇ ಹ್ಯಾವ್ ಮೇಡ್ ಎ ಡಾಕ್ಯುಮೆಂಟ್ರಿ.
ಬೇರೆಯವರು ಬಂದಿದ್ರು ಇವರು ಏನು ಹಾಲಿವುಡಲ್ಲೇ ಮೂವಿ ನಾವು ಶೂಟ್ ಮಾಡ್ತೀವಿ ಅಂತ ಇವರು ಅರವಿಂದ್ ಜೋಹರ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಇವರು ಬಂದಿದ್ದರು ಬೇರೆ ಬೇರೆ ಕಂಟ್ರೀಸ್ ಅವ್ರು. ನಮ್ಮ ಇಂಡಿಯಲ್ಲಿ ನಮಗಿದು ಇಟ್ಸ್ ಎ ವೆರಿ ಗ್ರೇಟ್ ನ್ಯೂಸ್, ವೈ ಡೋಂಟ್ ವಿ ಸೆಲೆಬ್ರೇಟ್ ಅವರ್ ಗ್ರೇಟ್ ಸಕ್ಸಸ್ ಅಂತ. ಹೋಲ್ ವರ್ಲ್ಡ್ 206 ಕಂಟ್ರೀಸಲ್ಲಿ ಶಾವಲಿನ್ ಅಂತೆ ಕುಂಕ್ಫಾ ಅಂತೆ ಒಂದು ಗ್ರೇಟ್ ರೆಸ್ಪೆಕ್ಟ್ ಇದೆ. ಅದು ನಮ್ಮ ಭೂಮಿನಿಂದ, ನಮ್ಮ ಸದರ್ನ್ ಇಂಡಿಯಾದಿಂದ ಇಲ್ಲಿಂದೇ ಅದು ಹುಟ್ಟಿದ್ದಂದರೆ ನಮಗೆಷ್ಟು ಗೌರವ ಇರಬೇಕು. ಆಚಾರ್ಯ ರಘು ಅಂತ ಬುಕ್ ನಾರ್ಮಲ್ ಅವರಿಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಇದು ಬಿಟ್ಟು ನಾವು ಸೆಕೆಂಡ್ ವಾಲ್ಯೂಮ್ ಬಿಟ್ಟು ಥರ್ಡ್ ವಾಲ್ಯೂಮ್ನ ಒಂದು ರೊಮ್ಯಾಂಟಿಕ್ ಟೇಲ್ ಅಂದರೆ ನಾರ್ಮಲ್ ಜನ ಓದೋಕ್ಕೆ, ಇದು ವಾಲ್ಯೂಮ್ 1, ವಾಲ್ಯೂಮ್ 2-3 ಬರ್ತಾ ಇದೆ. ಅದೇನೆಂದರೆ ನಾರ್ಮಲ್ ಜನ ಜಸ್ಟ್ ಓದೋಕ್ಕೆ, ಅದು ನಾವು ಸುಲಭವಾಗಿ ಭಾಷೆಯಲ್ಲಿ ಒಂದು ನಾವು ಬರ್ತಾ ಇದ್ದೀವಿ. ಅದು ನೆಕ್ಸ್ಟ್ ಇಯರ್ ಬರುತ್ತೆ. ಅದು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ, ಪೂರ ಫುಲ್ ಇಂಡಿಯಾನಲ್ಲಿ ಇದ್ದಾರೆ ಬೇರೆ ಬೇರೆ. ಪ್ರೋಟೋಕಾಲ್ ಟೆಕ್ನಿಕ್